हाय व्यूअर्स, मत बेसिक ट्यूटोरियल्स फॉर यू कन्नड चैनल के स्वागत। www.youtube.com/basic-tutorials फॉर यू अंत टाइप ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲಾ ವಿಡಿಯೋಸ್ ನಿಮಗೆ ಸಿಗೋ ತರ ಮಾಡ್ಕೊಂಬೋದು. ಮತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಇಮೇಲ್ ಅಪ್ಡೇಟ್ ಬರುತ್ತೆ. ಸೋ ಹಾಗಾಗಿ ನಿಮಗೆ ಈಜಿಯಾಗಿ ಯಾವ ಹೊಸ ಟ್ಯುಟೋರಿಯಲ್ ಅಥವಾ ಟೆಕ್ನಿಕಲ್ ವಿಡಿಯೋಸ್ ಸಿಕ್ಕರು ನಿಮಗೆ ಈಜಿಯಾಗಿ ಸಿಗ್ತಾ ಹೋಗುತ್ತೆ. ಅದೇ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಬಂದು ಸರ್ಚ್ ಮಾಡಿ ಹುಡುಕಬೇಕಾಗುತ್ತೆ. ಸೋ ಬೆಟರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಈಜಿಯಾಗಿ ನಿಮಗೆ ಯಾವುದೇ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಇಮೇಲ್ ನಿಮಗೆ ಇಮೇಲ್ ಗೆ ಒಂದು ಅಪ್ಡೇಟ್ ಬರ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ, ಮತ್ತೆ ಟ್ವಿಟರ್ ಲಿಂಕ್ ಇದೆ, ಮತ್ತೆ ನಮ್ಮ ಇಮೇಲ್ ವೆಬ್ಸೈಟ್ ಲಿಂಕು ಸಹ ಇದೆ. ವ್ಯೂವರ್ಸ್, ನೀವು ಇಲ್ಲಿಂದ ಸಹ ಡೈರೆಕ್ಟ್ ಆಗಿ ರಿಡೈರೆಕ್ಟ್ ಆಗಿ ಬೇಸಿಕ್ ಟ್ಯುಟೋರಿಯಲ್ ಇದು ಬೇಸಿಕ್ ಟ್ಯುಟೋರಿಯಲ್ ಪೇಜ್ನ ಫೇಸ್ಬುಕ್ಕಲ್ಲಿ ಲೈಕ್ ಮಾಡೋದ್ರ ಮೂಲಕ, ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ, ಮತ್ತು ಟ್ವಿಟರಲ್ಲಿ ಸಹ ನಮ್ಮನ್ನು ಫಾಲೋ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಮತ್ತು ಪರ್ಟಿಕ್ಯುಲರ್ ನೀವು ಯಾವುದನ್ನ ಒಂದು ಟ್ಯುಟೋರಿಯಲ್ ನೀವು ನೋಡ್ತೀರಿ ಅಂದರೆ ಯಾವುದು ಬೇರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಮಿಡ್ಲಲ್ಲಿ ಪ್ಲೇಲಿಸ್ಟಿಗೆ ಬನ್ನಿ. ಇಲ್ಲಿ ನೀವು ಎಕ್ಸೆಲ್ ಅಂದರೆ ಎಕ್ಸೆಲ್ ನೋಡ್ಬೋದು, HTML ಕಲಿಬೇಕಂದ್ರೆ HTML ಕಲಿಬೋದು, ಪವರ್ ಪಾಯಿಂಟ್ ಕಲಿಬೇಕಂದ್ರೆ ಪವರ್ ಪಾಯಿಂಟ್, ಮತ್ತು ಈಗ MS Word ಕಲಿಬೇಕಂದ್ರೆ ಅದರದ್ದು ಸಹ ಟ್ಯುಟೋರಿಯಲ್ ಸ್ಟಾರ್ಟ್ ಆಗುತ್ತೆ. ಅದರದ್ದು ಮತ್ತು ಇನ್ ಫ್ಯೂಚರ್ ಬೇರೆ ಬೇರೆ ಟ್ಯುಟೋರಿಯಲ್ ಸ್ಟಾರ್ಟ್ ಆದರೆ ಅದರದ್ದು ನಿಮಗೆ ಒಂದು ಕಡೆ ಒಂದು ಪ್ಲೇಸಲ್ಲಿ ಒನ್ ಬೈ ಒನ್ ಬೈ ಪ್ಲೇ ಆಲ್ ಅಂತ ಕೊಟ್ಟರೆ 27 ವಿಡಿಯೋ ಒನ್ ಬೈ ಒನ್ ಬೈ ಒನ್ ಬೈ ಒನ್ ಪ್ಲೇ ಆಗುತ್ತೆ, ಮಿಡ್ಲಲ್ಲಿ ಯಾವುದೋ ಡಿಸ್ಟರ್ಬೆನ್ಸ್ ಬರೋಲ್ಲ. ಇದಿಷ್ಟು ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳ್ತಿರೋದು. ಮತ್ತು ನಾವು ಲಾಸ್ಟ್ ವಿಡಿಯೋದಲ್ಲಿ MS Wordಲ್ಲಿ ಹೋಮ್ ಟ್ಯಾಬ್ ಒಳಗಡೆ ಕ್ಲಿಪ್ ಬೋರ್ಡ್ ಮತ್ತು ಫಾಂಟ್ ಇವೆರಡರದ್ದು ಗ್ರೂಪ್ನ ಕ್ಲಿಯರ್ ಮಾಡಿದ್ದೀವಿ, ಅಂದರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ವ್ಯೂವರ್ಸ್. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ಏನಪ್ಪ ಅಂದರೆ ನಾವು ನಾರ್ಮಲಿ ನಮ್ಮ ಪ್ಯಾರಾಗ್ರಾಫ್ ಅದರ ಒಂದು ಐಡಿಯಾ ಇರುತ್ತೆ ಯಾವ ಥರ ಏನು ಅಂತ. ಅದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಫಸ್ಟ್ ಪ್ಯಾರಾಗ್ರಾಫ್ಸ್ ಬರೆಯುವಾಗ ನನ್ನ ಅಂತ ಇದೆ, ಅಂದರೆ ಪಾಯಿಂಟ್ಸ್ ಹೈಲೈಟ್ ಮಾಡೋಕ್ಕೆ. ಇದಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತೀರಿ ನೀವು, ಇಲ್ಲಿ ನಾನು ಇಲ್ಲಿ ಕರ್ಸರ್ ಇಡ್ತೀನಿ, ನಾನು ಇಲ್ಲಿ ಬುಲೆಟ್ ಲೈಬ್ರರಿ ಅದರೊಳಗಡೆ ಇರೋಂಥದ್ದು ಈ ಥರ ರೌಂಡು ಅಥವಾ ಈ ಥರ ರೌಂಡ್ ಬಟ್ ಒಳಗಡೆ ಬ್ಲ್ಯಾಂಕ್ ಇದೆ, ಸ್ಕ್ವೇರ್ ಶೇಪು ಅಥವಾ ಈ ಥರ ಕಲರು ಅಥವಾ ಈ ಥರ ಈ ಥರ, ಅಥವಾ ನೀವು ಡಿಫೈನ್ ನ್ಯೂ ಬುಲೆಟ್ ನೀವು ಯಾವ್ದು ಬೇಕಾದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲಿ ತೊಗೋಬೋದು. ಈ ಥರ ನೀವು ಇಲ್ಲಿ ಬುಲೆಟ್ ಕ್ಯಾರೆಕ್ಟರ್ನ ನೀವು ಸಿಂಬಲ್ನೆಲ್ಲ ಅಡ್ಜಸ್ಟ್ ಮಾಡಿ ನೀವು ಯಾವ್ದು ಬೇಕೋ ನೀವು ಯೂಸ್ ಮಾಡಿಕೊಂಡು ಅಲ್ಲಿ ಆ್ಯಡ್ ಮಾಡ್ಕೊಬೋದು. ಬಟ್ ಇನ್ ಬಿಲ್ಟ್ ಅಂದರೆ ಡಿಫಾಲ್ಟಾಗಿ ಇಷ್ಟು ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಇಲ್ಲಿಂದ ಬರೆದು ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಹಾಯ್ ಅಂತ ಬರ್ದೀನಿ, ನೆಕ್ಸ್ಟಿಗೆ ನೋಡಿ ಹಲೋ ಬರಿತೀನಿ, ನೆಕ್ಸ್ಟು ಹೈಲೈಟ್ ಆಗ್ತಾ ಹೋಗುತ್ತೆ ಈ ಥರ ಈ ಥರ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಸೆಲೆಕ್ಟ್ ಮಾಡ್ತೀನಿ, ಬುಲೆಟ್ ಕೊಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿದ್ರೆ ಏನಾಯಿತು, ಅದು ಎಲ್ಲೆಲ್ಲಿ ಪ್ಯಾರಾಗ್ರಾಫ್ ಕಟ್ ಆಗಿ ಚೇಂಜ್ ಆಗಿದೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚೇಂಜ್ ಆದರೆ ಅಲ್ಲೊಂದು ಪ್ಯಾರಾಗ್ರಾಫ್ ಆಯಿತು. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಪಾಯಿಂಟ್ ಔಟ್ ಮಾಡೋಕ್ಕೆ, ಹೈಲೈಟ್ ಮಾಡೋಕ್ಕೆ ನಾವು ಬುಲೆಟ್ಸ್ ಯೂಸ್ ಮಾಡ್ತೀವಿ. ನನಗೆ ಈ ಥರ ಬೇಕು, ಇಲ್ಲ ಇದು ಈ ಥರ ಇರಲಿ, ಅಥವಾ ಟಿಕ್ ಮಾರ್ಕ್ ಇರಲಿ ಅಂದರೆ ಈ ಥರ ಯೂಸ್ ಮಾಡ್ಬೋದು. ಅಥವಾ ಈ ಥರ ಹೈಲೈಟ್ ಮಾಡಿ ಬರೀತೀನಿ ಅಂದರೆ ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ಇದಿಷ್ಟು ಬುಲೆಟ್ಸ್ ಮಾಡೋದು ಯಾವ ಥರ ಬುಲೆಟ್ಸ್ ಪಾಯಿಂಟ್ಸ್ನ ಯಾವ ಥರ ಹೈಲೈಟ್ ಮಾಡಿ ಬುಲೆಟ್ಸ್ ಥರ ಕಾಣೋ ಥರ ಮಾಡೋದು ಅಂತ. ನೆಕ್ಸ್ಟು ಮತ್ತೆ ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಅದು ನೀವು ಸೆಲೆಕ್ಟ್ ಮಾಡಿದ್ದಾಗ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಅದು ಎಲ್ಲಿ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗಲ್ಲ. ನೆಕ್ಸ್ಟು ನಂಬರಿಂಗ್ ಕೊಡ್ಬೋದು ನೀವು ನೋಡಿ, ರೋಮನ್ ಲೆಟರ್ಸ್ ಬಂತು, ಇಲ್ಲ ABC ಬಂತು, ಇಲ್ಲ ಅಬ್ಸರ್ವ್ ಮಾಡಿ ನೀವು ಈ ಸ್ಟಾರ್ಟಪ್ಪಲ್ಲಿ ನನ್ನಂದರೆ ಏನಿಲ್ಲ, ಇಲ್ಲಿ 1 2 3 ಬಂತು, ಇಲ್ಲ ಬ್ರ್ಯಾಕೆಟ್ ಹಾಕಿ 1 2 3 ಬಂತು, ಸ್ಮಾಲ್ ABC 3, ಇಲ್ಲ ರೋಮನಲ್ಲಿ ಈ ಥರ. ನೀವು ಯಾವ ಥರ ಬೇಕಾದ್ರೆ, ಇಲ್ಲ ನೀವು ಡಿಫೈನ್ ಮಾಡಿ ನೀವು ಯಾವ ಥರ ಮಾಡ್ಕೊತೀನಿ ಅಂದರೆ ನೀವು ಇಲ್ಲೋ ಹೇಗೇನು ಆ ಥರ ಮಾಡ್ಕೊಬೋದು, ಅಥವಾ ನಂಬರ್ಸ್ ಕೊಟ್ಬಿಟ್ಟು ಫಾರ್ಮೆಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಅಲ್ಲಿಂದ ಸಹ ನೀವು ಮಾಡ್ಕೊಬೋದು. ಇದಿಷ್ಟು ಬುಲೆಟ್ಸ್. ಇನ್ನು ನೆಕ್ಸ್ಟ್ ಇದು ಬಂದು ಕರೆಂಟ್ ಲಿಸ್ಟ್ ಯಾವ ಥರ ಇದೆ. ಫಾರ್ ಎಕ್ಸಾಂಪಲ್ ಇಂಕ್ ಕೊಟ್ಟೆ ಅಂದ್ಕೊಳ್ಳಿ, ಫುಲ್ಲು ಲಿಸ್ಟ್ಗೆ ಅಪ್ಲೈ ಆಗುತ್ತೆ. ನಾನೀಗ ಇಲ್ಲಿ ತೆಗೆದೇ ಬಿಡ್ತೀನಿ, ಸೆಲೆಕ್ಟ್ ಮಾಡಿಲ್ಲ, ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋಂಥ ಅದಕ್ಕೆ ಇಷ್ಟೊಂದು ನಾನು ಸೆಲೆಕ್ಟ್ ಮಾಡ್ತಿದ್ದೆ ಎಕ್ಸಿಸ್ಟಿಂಗ್ ಇರೋಂಥದಕ್ಕೆ ಚೇಂಜ್ ಮಾಡೋದಕ್ಕೆ, ಆಲ್ರೆಡಿ ಬರ್ದಿರೋಂಥದಕ್ಕೆ ಚೇಂಜ್ ಮಾಡೋಕ್ಕೆ ಯಾವ ಥರ ಮಾಡೋದು ಅನ್ನೋದನ್ನು ನೋಡಿ, ಆಟೋಮೆಟಿಕಲಿ ಅದೇ ಚೇಂಜ್ ಆಗ್ತಾ ಬಂತು. ಇದಿಷ್ಟು ಬುಲೆಟ್ಸು. ಯಾವ ಥರ ನಾವು ಪಾಯಿಂಟ್ಸ್ನ ಮಲ್ಟಿ ನೋಡಿ, ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ದಕ್ಕೆ ಮಲ್ಟಿ ಲೆವೆಲ್ ಲಿಸ್ಟು, ಇದು ನಂಬರ್ಸಿಂಗ್ ಲಿಸ್ಟು, ಇದು ಟೆಕ್ಸ್ಟ್ ಬುಲೆಟ್ಸ್ ಲಿಸ್ಟು ಈ ಥರ ಬರುತ್ತೆ. ನಾವು ಅದನ್ನು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಡಿಪೆಂಡ್ ಮಾಡಿಕೊಂಡು ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಬಂದು ಇದು ಅಲೈನ್ ಪ್ಯಾರಾಗ್ರಾಫ್. ಈಗ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿ ಸೆಂಟರ್ಗೆ ಕೊಟ್ಟರೆ ಎಲ್ಲ ಲೆಟರ್ಸ್ ಎಲ್ಲ ಸೆಂಟ್ರಿಗೆ ಬಂತು, ಬೇಕಾದ್ರೆ ಇದು ಕಡಿಮೆ ಮಾಡೋಣ ಫಾಂಟ್ ಸೈಜು. ಓಕೆ, ಈಗೆಲ್ಲ ಒಂದು ಸೈಡ್ ಬಂತು. ಅದೇ ನಾನು ರೈಟಿಗೆ ಕೊಟ್ಟರೆ ಫುಲ್ ಎಲ್ಲ ರೈಟ್ಗೆ ಹೋಗಿ ಟೆಕ್ಸ್ಟ್ ಎಲ್ಲ ರೈಟ್ ಸೈಡ್ಗೆ ಮೂವ್ ಆಯಿತು. ಇಲ್ಲ ಮಿಡ್ಲಲ್ಲಿ ಇರಬೇಕಂದ್ರೆ ಮಿಡ್ಲಲ್ಲಿ ಬಂತು, ಈ ಕಡೆಯೂ ಮಾರ್ಜಿನ್ ಬಂತು, ಈ ಕಡೆಯೂ ಮಾರ್ಜಿನ್ ಬಂತು. ಇಲ್ಲ ನಾನು ಆ್ಯಸ್ ಯೂಶುವಲ್ ಲೆಫ್ಟ್ ಇರಬೇಕಂದ್ರೆ ಈಗ ನಾರ್ಮಲ್ ಥರ ಲೆಫ್ಟ್ಗೆ ಅಸೈನ್ ಆಯಿತು. ಇದಿಷ್ಟು ನಾವು ಪ್ಯಾರಾಗ್ರಾಫನ್ನು ಅಲೈನ್ ಮಾಡೋಕ್ಕೆ, ಯಾವ ಲೆಫ್ಟ್ ಇರಬೇಕಾ, ರೈಟ್ ಇರಬೇಕಾ ಅಥವಾ ಸೆಂಟರ್ ಇರಬೇಕಂತ.
ಓಕೆ ನೆಕ್ಸ್ಟ್ ಇದು ಬಂದು ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಎಷ್ಟು ಸ್ಪೇಸ್ ಕೊಡಬೇಕು ನೋಡಿ ನಾನು ಇದು ಸುಮ್ಮನೆ ಕರ್ಸರ್ ಇಡ್ತಾ ಹೋಗ್ತೀನಿ ಲೈನ್ ವೈಸ್ 3.0 ಇದೆ ಇದು 2.5 2.0 ಇದು 1.5 ಇದು 1 ಅಂದ್ರೆ ಅತಿ ಶ್ರಿಂಕ್ ಆಗಿ ಈ ತರ ರಿಮೂವ್ ಸ್ಪೇಸ್ ಬಿಟ್ವೀನ್ ಪ್ಯಾರಾಗ್ರಾಫ್ ತೆಗಿ ಅಂದ್ರೆ ತೆಗೆದು ಬಿಡಬಹುದು ನಾವು ಆಲ್ರೆಡಿ ಸೆಟ್ ಮಾಡಿದ್ರೆ ಅಥವಾ ಆಡ್ ಮಾಡೋ ಅಂದ್ರೆ ಆಡ್ ಮಾಡಬಹುದು ಇದಿಷ್ಟು ಯಾವ ತರ ಸ್ಪೇಸ್ ಆಡ್ ಮಾಡೋದು ಅನ್ನೋದಕ್ಕೋಸ್ಕರ ಅಲ್ಲ ಅಂದ್ರೆ ಇನ್ ಬಿಡ್ಲ್ ಎರಡು ಲೈನ್ ಮಧ್ಯೆ ಎಷ್ಟು ಸ್ಪೇಸ್ ಬೇಕು ಅಂತ ನೀವು ಒಂದೊಂದೇ ಮಾಡಕ್ಕೆ ಆಗಿರಲ್ಲ ಬರ್ದ್ ಬಿಟ್ಟಿರ್ತೀರಾ ಅಂತ ಟೈಮಲ್ಲಿ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ ನೆಕ್ಸ್ಟ್ ಡಿಕ್ರೀಸ್ ಇಂಡೆಂಟ್ ಫಾರ್ ಎಕ್ಸಾಂಪಲ್ ಈಗ ಸೆಲೆಕ್ಟ್ ಮಾಡ್ತೀನಿ ಇಂಡೆಂಟ್ ಇದು ಇನ್ಕ್ರೀಸ್ ನೋಡಿ ರೈಟ್ಗೆ ಹೋಯ್ತು ಫುಲ್ ಅಂದರೆ ಈ ಕಡೆ ನನಗೆ ಮಾರ್ಜಿನ್ ಸಿಗ್ತಾ ಹೋಯ್ತು ರೈಟ್ ಸೈಡ್ಗೆ ಮೂವ್ ಆಗ್ತಾ ಬಂತು ಅದೇ ನಾನು ಈ ಕಡೆ ಕೊಟ್ಟಾಗ ಲೆಫ್ಟ್ ಸೈಡ್ಗೆ ಮೂವ್ ಆಯಿತು ನೀವು ಇಲ್ಲಿಂದ ಸ್ಟಾರ್ಟ್ ಆಗಬೇಕಾಯ್ತು ಆ್ಯಕ್ಚುಲಿ ನನಗೆ ಲೆಟರ್ಸ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಡೀ ಪ್ಯಾರಾಗ್ರಾಫು ಅಲ್ಲಿವರೆಗೂ ಮೂವ್ ಮಾಡಿಬಿಡ್ಬೋದು ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈಗ ಇದನ್ನ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಸಹ ರೈಟ್ಗೆ ಮೂವ್ ಮಾಡಿದ್ರೆ ಶ್ರಿಂಕ್ ಹಾಕ್ಕೊಳ್ಳುತ್ತೆ ಯಾವುದೋ ಡೇಟಾ ಡಿಲೀಟ್ ಆಗೋಲ್ಲ ಒನ್ ಬೈ ಒನ್ ಕೆಳಗಡೆ ಈ ಥರ ಒನ್ ಬೈ ಒನ್ ಕೆಳಗಡೆ ಕೂತ್ಕೊತಾ ಹೋಗುತ್ತೆ ಇದಿಷ್ಟು ಇಂಡಿಯನ್ ಡಿಕ್ರೀಸು ಮತ್ತು ಇನ್ಕ್ರೀಸ್ ಮಾಡೋಕ್ಕೆ ನೆಕ್ಸ್ಟ್ ಬಂದು ಓಕೆ ಇದು ವಾಪಸ್ ಆ್ಯಸ್ ಯೂಶುವಲ್ ಮಾಡೋಣ ಸಾರಿ ಆ್ಯಸ್ ಯೂಶುವಲ್ ಮಾಡಿಬಿಡೋಣ ಓಕೆ ಈಗ ನೆಕ್ಸ್ಟು ಇದು ಸಾರ್ಟ್ ಮಾಡೋಕ್ಕೆ ಪ್ಯಾರಾಗ್ರಾಫ್ ನೋಡಿ ಯಾವ ಥರ ಒಂದು ಸ್ಯಾಂಪಲ್ ತೋರಿಸ್ತೀನಿ ಇಲ್ಲಿ ಟೂ ಇದೆ ಇಲ್ಲಿ ಯು ಇದೆ ಇಲ್ಲಿ ಯೂಸ್ ಇದೆ ಫಸ್ಟ್ ಲೆಟರ್ಸ್ ನಾನು ಹೇಳ್ತಿರೋದು ನಾನೀಗ ಸಾರ್ಟ್ ಮಾಡೋದು ಯಾವ ಥರ ಅಂದರೆ ನನಗೆ ಪ್ಯಾರಾಗ್ರಾಫು ಫಸ್ಟು ಫೀಲ್ಡ್ ಒಂದು ಬರಲಿ ನೋಡಿ ಈಗ ಅದು ಕೆಳಗಡೆ ಹೋಯಿತು ಇದ್ರ ಮೇಲೆ ಬಂತು ಅಂದರೆ ಯಾವ ಪ್ಯಾರಾಗ್ರಾಫ್ ಫಸ್ಟ್ ಕಾಣಬೇಕು ಯಾವ ಪ್ಯಾರಾಗ್ರಾಫ್ ಸೆಕೆಂಡ್ ಕಾಣಬೇಕು ಅಂತ ನೀವು ಅಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಡಿಸೆಂಡಿಂಗ್ ಅಂತ ಕೊಟ್ಟರೆ ಡಿಸೆಂಡಿಂಗ್ ಕೊಡ್ತು ಅಗೇನ್ ಫಸ್ಟ್ ವಾಪಸ್ ಬಂತು ಅಂದರೆ ಸಾರ್ಟ್ ಮಾಡೋಕ್ಕೆ ಇದು ಕೆಳಗಡೆ ಹೋಗ್ಬೇಕಂದ್ರೆ ಕೆಳಗಡೆ ಇಲ್ಲ ಮೇಲೆ ಬರಬೇಕಂದ್ರೆ ಮೇಲ್ಗಡೆ ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ಇನ್ನು ಅಗೇನ್ ಇದು ಶೇಡಿಂಗು ಈ ಪ್ಯಾರಾಗ್ರಾಫ್ ಫುಲ್ ಈ ಕಲರ್ ಬೇಕು ಈ ಕಲರ್ ಬೇಕಂದರೆ ಈ ಕಲರು ಅಥವಾ ಈ ಕಲರ್ ಅಂದರೆ ನೀವು ಯಾವುದು ಯಾವ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ತೀರೋ ಆ ಪ್ಯಾರಾಗ್ರಾಫ್ ಫುಲ್ ಅಪ್ಲೈ ಆಗುತ್ತೆ ಇದು ಪರ್ಟಿಕ್ಯುಲರ್ ವರ್ಡ್ಗಲ್ಲ ಅಥವಾ ಲೆಟರ್ಗಲ್ಲ ಫುಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಮತ್ತು ಇದಕ್ಕೆ ಬಾರ್ಡ್ರ್ ಹಾಕ್ಬೇಕಂದ್ರೆ ಫುಲ್ ಅಪ್ಲೈ ಆಯಿತು ಈಗ ಇಲ್ಲಿ ಕ್ಲಿಕ್ ಮಾಡಿ ಬಾರ್ಡ್ರ್ ಹಾಕ್ತೀನಿ ಅಂದರೆ ಫುಲ್ ಅಪ್ಲೈ ಆಯಿತು ಈ ಥರ ಬಾರ್ಡ್ರಸಲ್ಲಿ ಸುಮಾರು ಥರ ಬಾರ್ಡ್ರಸ್ ಇದೆ ಇದನ್ನು ಯಾವ್ದಾರ ನೋಡ್ಕೊಂಡು ನೀವು ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೊಳೋಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಫಾರ್ಮೆಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಾರ್ಮೆಟ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ ಇನ್ನು ಇದು ಐಡ್ ಆನ್ ಆ್ಯಡ್ ಫಾರ್ ಎಕ್ಸಾಂಪಲ್ ಮಾರ್ಕ್ ಮಾಡಿರ್ತೀರ ಅಂದ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಎಂಡು ಇಲ್ಲಿಂದ ಇಲ್ಲಿಗೆ ಎಂಡು ಅಂತಾರೆ ವಾಪಸ್ ನಾನು ಕ್ಲಿಕ್ ಮಾಡಿದ್ರೆ ಅನ್ ಐಡ್ ಆಗುತ್ತೆ ನೀವು ಫಸ್ಟ್ ಇದು ಕಲರ್ ತೆಗೆದುಬಿಟ್ಟು ತೋರಿಸ್ತೀನಿ ರೀ ನೋ ಕಲರ್ ಈಗ ಇನ್ನೋ ಕಲರ್ ಕೊಟ್ಟಿದ್ದೀನಿ ಈಗ ನೋಡಿ ಎಲ್ಲ ಒಂದೊಂದು ಡಾಟ್ಸ್ ಆಯ್ತಲ್ಲ ಮಾರ್ಕ್ ಈ ಥರ ಇಲ್ಲಿದ್ದಾವಲ್ಲ ಇವಿಷ್ಟು ಎಲ್ಲಿಂದ ಸ್ಟಾರ್ಟು ಎಲ್ಲಿಗೆ ಎಂಡ್ ಆಗಿದೆ ಅಂತ ನಮಗೆ ಕ್ಲೋಸಿಂಗ್ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ನಾನು ಈಗ ತೆಗಿತೀನಿ ಎಲ್ಲ ಅನ್ ಐಡ್ ಆಗಿಬಿಡುತ್ತೆ ಸೊ ಆದ ಕಾರಣಕ್ಕೋಸ್ಕರ ಶೋ ಆರ್ ಹೈಡ್ ಪ್ಯಾರಾಗ್ರಾಫ್ಸ್ ಮಾರ್ಕ್ಸ್ ಅಂತ ಇದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಾದ್ರೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಈಗ ಕ್ಲಿಕ್ ಜಸ್ಟ್ ಹಂಗೆ ಕರ್ಸರ್ ಇಟ್ಟರೆ ಯಾವ ಥರ ಯೂಸ್ ಮಾಡೋದು ಅದನ್ನು ಬಗ್ಗೆ ಡೀಟೇಲ್ಸ್ ಗೊತ್ತಿದೆ ಇದಿಷ್ಟು ಪ್ಯಾರಾಗ್ರಾಫ್ ಬುಕ್ಕು ಇನ್ನು ನೆಕ್ಸ್ಟು ಸ್ಟೈಲ್ಸ್ ಸ್ಟೈಲ್ಸ್ ಏನಪ್ಪ ಅಂದರೆ ವೆರಿ ಸಿಂಪಲ್ಲು ಇಷ್ಟೊತ್ತು ನೀವು ಮಾಡಿದ್ದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟೈಲು ಇಲ್ಲಿ ಆಲ್ರೆಡಿ ಇನ್ಬಿಲ್ಡ್ ಸ್ಟೈಲ್ಸ್ ಇರುತ್ತೆ ನೋಡಿ ಈಗ ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಅದಾಗದೆ ನಾವು ಸೆಲೆಕ್ಟ್ ಮಾಡಿರೋ ಪ್ಯಾರಾಗ್ರಾಫ್ ಮಾತ್ರ ಓಕೆ ಇಲ್ಲ ನಾನು ಈ ಥರ ಮಾಡ್ತೀನಿ ಅಂದರೆ ನೋಡಿ ನೀವು ಜಸ್ಟ್ ಅದೇ ಎಲ್ಲ ಇನ್ಬಿಲ್ಡ್ ಸ್ಟೈಲಿಂಗ್ ಮಾಡಿಟ್ಬಿಟ್ಟಿರೋ ಅವರು ಸೊ ಅದ್ರ ಪ್ರಕಾರ ನೀವು ಯಾವ ಫಾರ್ಮ್ಯಾಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತಲ್ಲ ಅದ್ರ ಪ್ರಕಾರ ನೋಡ್ಕೊಂಡು ನೀವು ಸ್ಟೈಲಿಂಗ್ ಅಪ್ಲೈ ಮಾಡಿಬಿಟ್ರೆ ನನಗೀಗ ಈ ಥರ ಬೇಕಂದರೆ ಈ ಥರ ಫಾರ್ಮೆಟಲ್ಲಿ ಇಡೀ ಪ್ಯಾರಾಗ್ರಾಫ್ ಆಯಿತು ಇದೇ ಥರ ಬೇಕು ಈ ಲಾಸ್ಟ್ ಪ್ಯಾರಾಗ್ರಾಫನ್ನ ಬೇರೆ ಸ್ಟೈಲ್ ಥರ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು ಬೇರೆ ಥರ ಸೊ ಆ ಥರ ಯೂಸ್ ಮಾಡಿಕೊಂಡು ನೀವು ಪ್ಯಾರಾಗ್ರಾಫ್ನ ಯಾವ ಥರ ಹೇಗ್ಬೇಕು ಆ ಥರ ನೀವು ನಿಮಗೆ ಯಾವ ಥರ ಫಾರ್ಮೆಟ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ನೀವು ಸ್ಟೈಲಿಂಗ್ ಮಾಡ್ಬೋದು ಇದಿಷ್ಟು ಆಲ್ರೆಡಿ MS ವರ್ಡಲ್ಲಿ ಇನ್ಬಿಲ್ಡ್ ಸೈನ್ ಇರೋಂಥ ಸ್ಟೈಲ್ಸ್ ನೀವು ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಹಿಸ್ಟ್ರಿ ಗೊತ್ತಾಗುತ್ತೆ ಕ್ಲಿಯರ್ ಫಾರ್ಮೆಟ್ ಅಂದರೆ ಎಲ್ಲ ಕ್ಲಿಯರ್ ಮಾಡಿಬಿಡೋಕ್ಕೆ ನೋಡಿ ಎಲ್ಲ ವಾಪಸ್ ನಾವೇ ಫಸ್ಟ್ ಹಂಗಿತ್ತು ಅಂತ ಬಂದು ಕಂಟ್ರೋಲ್ ಜೆಡ್ ಮಾಡ್ತೀನಿ ವಾಪಸ್ ಕಂಟ್ರೋಲ್ ಜೆಡ್ ಅಂದರೆ ಅಂಡು ಅಂತ ಮಾಡಿದ್ರಂಥ ಏನೋ ಡಿಲೀಟ್ ಆದರೆ ವಾಪಸ್ ಅದನ್ನು ತೊಗೊಳೋಕ್ಕೆ ನೆಕ್ಸ್ಟ್ ಸೇವ್ ಆಸ್ ನ್ಯೂ ಕ್ವಿಕ್ ಸ್ಟೈಲ್ ಹೊಸ ಸ್ಟೈಲ್ನ ಬೇಕಾದ್ರೆ ನೀವು ಎಕ್ಸಿಸ್ಟಿಂಗ್ ರನ್ ಮಾಡ್ಬೋದು ಅಪ್ಲೈ ಸ್ಟೈಲ್ಸ್ ಅಂದರೆ ಇಲ್ಲೆಲ್ಲ ನೀವು ಮಾಡಿಫೈ ಅಥವಾ ರೀಅಪ್ಲೈ ಮಾಡೋಕ್ಕೆ ನಿಮಗಿಲ್ಲಿ ಸ್ಟೈಲ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಸೇಮ್ ಇಲ್ಲೇನಿದೆಯಲ್ಲ ಅದರ ಶಾರ್ಟ್ಕಟ್ಟೆ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇದು ಚೇಂಜ್ ಸ್ಟೈಲ್ ಈಗ ನೋಡಿ ಕಲರ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀರಿ
ಕಲರ್ಸ್ ಎಲ್ಲ ಯಾವ ಥರ ಚೇಂಜ್ ಆಯ್ತು ಅಂತ. ಅಂದರೆ ಇದಿಷ್ಟು ಇಷ್ಟು ಕಲರ್ ಸೇರಿ ಒಂದು ಫಾರ್ಮೆಟ್ ಇರುತ್ತೆ, ಅದಿಷ್ಟನ್ನು ಆಯಾ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಅದು ಹೈಲೈಟ್ ಮಾಡುತ್ತೆ. ನೀವೀಗ ಇದನ್ನು ಚೇಂಜ್ ಮಾಡಿದ್ರೆ ಅಂದ್ಕೊಳ್ಳಿ, ಅದರ ಪ್ರಕಾರನೇ ಆ್ಯಸ್ ಇಟ್ ಈಸ್ ಎಲ್ಲನೂ ಹೈಲೈಟ್ ಆಗಿ ಆ ಫುಲ್ಲು ಈ ಒಂದು ಟೆಂಪ್ಲೇಟ್ಗೆ ಈ ಸ್ಟೈಲಲ್ಲಿ ಯಾವ ಥರ ಕಲರ್ ಕೊಡಬೇಕು ಅದನ್ನು ನೀವು ಕೊಡ್ಬೋದು. ಸೇಮ್ ಇದು ಫಾಂಟ್ ಸ್ಟೈಲು, ಇಲ್ಲಿ ಸ್ಟೈಲ್ ಅಂದರೆ ನೋಡಿ, ನೀವು ಜಸ್ಟ್ ಕರ್ಸರ್ ಇಟ್ಟರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ. ಎಲಿಗೆಂಟ್ ಅಂದರೆ ಎಲಿಗೆಂಟ್ ಕೊಡ್ತೀವಿ ಅಂದರೆ ನೀವು ಮಾಡ್ತಿರೋಂಥ ಒಂದು ವರ್ಡ್ ಸ್ಟೈಲಿಂಗ್ನ ಸ್ಪೇಸ್ ಎಷ್ಟು ಕೊಡಬೇಕು ಸೆಲೆಕ್ಟ್ ಮಾಡಿ ಮಾಡಿ, ನಿಮ್ಗೆ ಇನ್ನೂ ಕರೆಕ್ಟ್ ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಅಲ್ಲಿ ನಿಮ್ಗೆ ಐಡಿಯಾ ಬಂದಿರುತ್ತೆ, ಜಸ್ಟ್ ಅದು ರಿಲ್ಯಾಕ್ಸ್ ಅಂದರೆ ಸ್ಪೇಸ್, ಓಪನ್ ಅಂದರೆ ಸ್ಪೇಸ್, ಟೈಟ್ ಅಂದರೆ ಸ್ವಲ್ಪ ಸಪ್ರೆಸ್ ಆಗಿದೆ ಎಲ್ಲ ಲೆಟರ್ಸು. ಈ ಥರ ಏನು ಬೇಡ, ಆ್ಯಸ್ ಇಟ್ ಈಸ್ ಡಿಫಾಲ್ಟ್ ಬಂದರೆ ಸೆಟ್ ಆಸ್ ಡಿಫಾಲ್ಟ್ ಅಂತ ಕೊಟ್ಟರೆ ನಾವು ಇದಕ್ಕೆ ಮುಂಚೆ ಅಲ್ಲಿ ಯಾವ ಫಾರ್ಮೆಟಲ್ಲಿ ಇಟ್ಟಿದ್ವಿ ಅಲ್ಲಿಗೆ ಬಂದ್ಬಿಡುತ್ತೆ. ಇದಿಷ್ಟು ಜಸ್ಟ್ ನೋಡಿ, ನಾನು ಹಿಂಗೆ ಕ್ಲಿಕ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಕರ್ಸರ್ ಓವರ್ ಮಾಡ್ತಾವೆ ಅಂದರೆ ನಮಗೆ ಐಡಿಯಾ ಬಂದ್ಬಿಡುತ್ತೆ. ಇದಿಷ್ಟು ಸ್ಟೈಲಿಂಗ್ದು. ಇನ್ನು ನೆಕ್ಸ್ಟ್ ಫೈಂಡ್, ಫೈಂಡ್ ಅಂದರೆ ಯಾವ್ದಾನ ಒಂದು ವರ್ಡ್ ಫೈಂಡ್ ಮಾಡಬೇಕಂದ್ರೆ ನೀವು ಫೈಂಡ್ ಮಾಡ್ಬೋದು, ಟೆಕ್ಸ್ಟ್ ಫೈಂಡ್ ಮಾಡಿದ್ರೆ ಫೈಂಡ್ ಮಾಡ್ಬೋದು. ಇಲ್ಲಿ ರೀಪ್ಲೇಸ್ ಅಂದರೆ ಈ ಲೆಟರ್ ಬೇಡ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡಾಕ್ಯುಮೆಂಟ್ ಅನ್ನೋದು ಬೇಡ, ಡಾಕ್ಯುಮೆಂಟ್ಸ್ ಅಂತ ಹಾಕಬೇಕು ಅಂದರೆ ಕಾಪಿ ಮಾಡ್ತೀನಿ, ಪ್ಲೇಸ್ ಡಾಕ್ಯುಮೆಂಟ್ಸ್ ಅಂತ ಎಸ್ ಅಂತ ಎಕ್ಸ್ಟ್ರಾ ಕೊಡ್ತೀನಿ, ರೀಪ್ಲೇಸ್ ಆಲ್ ಕೊಡ್ತೀನಿ. ಆರ್ ಕಡೆ ಇತ್ತದು ಅಲ್ಲಿ ಮೆಟರ್ ಅದು ಕೊಡ್ತು ನೋಡಿ, ಎಲ್ಲೆಲ್ಲಿ ಡಾಕ್ಯುಮೆಂಟ್ ಇತ್ತು ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಅಂತ ಆಯಿತು. ಅಂದರೆ ನೀವು ಒಂದೊಂದೇ ಹುಡುಕೋಕ್ಕಾಗಲ್ಲ, ಅಂಥ ಟೈಮಲ್ಲಿ ಒಟ್ಟಿಗೆ ನೀವು ರೀಪ್ಲೇಸ್ ಮಾಡಿಕೊಡೋದಕ್ಕೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ಒಂದು ವರ್ಡ್ನ ಯೂಸ್ ಮಾಡಿ ಇಡೀ ಫಾರ್ಮ ಈ ಫೈಲಲ್ಲಿ ಎಲ್ಲಿದ್ದರು ಅಥವಾ ಒಂದೇ ಪರ್ಟಿಕ್ಯುಲರ್ ಆಗಿ ಒಂದು ಮಾತ್ರ ಚೇಂಜ್ ಮಾಡ್ತೀನಿ ಅಂದರೆ ರೀಪ್ಲೇಸ್ ಅಂತಿರುತ್ತೆ, ಇಲ್ಲ ಒಟ್ಟಿಗೆ ಎಲ್ಲ ಮಾಡ್ತೀನಿ ಅಂದರೆ ರೀಪ್ಲೇಸ್ ಆಲ್ ಅಂತ ಇರುತ್ತೆ. ಅಥವಾ ಈ ಥರ ನಿಮಗೆ ಮ್ಯಾಚ್ ಕೇಸ್ ಇದ್ದರೆ ಅಥವಾ ಪ್ರಿಫಿಕ್ಸ್ ಇದ್ದರೆ ಮಾತ್ರ ಅಂತ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ನೀವು ಆಪ್ಷನ್ ಯೂಸ್ ಮಾಡಿಕೊಂಡು ಅದೊಂದು ವರ್ಡನ್ನು ಮಾತ್ರ ನೀವು ಬೇಕಾದ್ರೆ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಸೆಲೆಕ್ಟ್, ಸೆಲೆಕ್ಟ್ ಆಲ್ ಅಂದರೆ ಕಂಟ್ರೋಲ್ ಎ, ನಾನು ಶಾರ್ಟ್ಕಟ್ ಹೇಳಿದ್ದೆ ಅದೇ ಅದು. ನೆಕ್ಸ್ಟ್ ಸೆಲೆಕ್ಟ್ ಆಬ್ಜೆಕ್ಟ್ಸ್ ಅಂದರೆ, ಆಬ್ಜೆಕ್ಟ್ಸ್ ಅಂದರೆ ನೀವು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ಥರ ಅಂತ. ಇಲ್ಲಿ ನಾವು ಬೇಕಾದ್ರೆ ತೋರಿಸಿರ್ತೀನಿ, ಈಗ ಇದೊಂದು ಆಬ್ಜೆಕ್ಟು ಇಲ್ಲೆಲ್ಲ ಮಾಡಿರ್ತೀನಿ ಅಂದ್ಕೊಳ್ಳಿ. ಓಕೆ, ಈಗ ನಾನು ಎಗೇನ್ ಹೋಮಲ್ಲಿ ಬಂದು ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಕೊಟ್ಟಾಗ ಪರ್ಟಿಕ್ಯುಲರ್ ಆಬ್ಜೆಕ್ಟು ಇಲ್ಲೇನಿರುತ್ತಲ್ಲ ಇದನ್ನು ಸೆಲೆಕ್ಟ್ ಆಗಿರುತ್ತೆ. ಇದು ನಿಮಗೆ ಆಬ್ಜೆಕ್ಟ್ಸಲ್ಲಿ ಬಂದಾಗ ಇನ್ ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಸೆಲೆಕ್ಷನ್ ಪೇನ್, ಎಲ್ಲಿಂದ ಎಲ್ಲಿವರೆಗೂ ಈಗ ನೋಡಿ, ಇದು ಯಾವುದಾದ್ರೂ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಇದು ಮುಂಚೆ ಸೆಲೆಕ್ಟ್ ಆಗಿತ್ತು ಅನಿಸುತ್ತೆ, ಯಾವ ಪೇನನ್ನು ನಾವು ಸೆಲೆಕ್ಟ್ ಮಾಡಬೇಕು ಎಡಿಟ್ ಮಾಡೋಕ್ಕೆ ಇನ್ ಫ್ಯೂಚರ್ ಆದರೆ ನೋಡಿ, ಇಷ್ಟು ನಾವು ಸೆಲೆಕ್ಟ್ ಆಗಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ, ಆಬ್ಜೆಕ್ಟ್ ಹೋಯಿತು, ಈ ಕಡೆ ಇದ್ದಿತ್ತು ಶೋ ಅಂದರೆ ಎಗೇನ್ ಶೋ ಬಂತು. ಅಂದರೆ ನೀವು ಮಾಡ್ತಾ ಇರೋಂಥ ವಿಸಿಬಿಲಿಟಿನ ತೋರಿಸ್ಬೇಕಾ ಅಥವಾ ಬೇಡ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇವಿಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ ವ್ಯೂವರ್ಸ್, ಇದಿಷ್ಟು ಹೋಮ್ ಟ್ಯಾಬ್ ಒಳಗಡೆ ಕ್ಲಿಪ್ ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲು ಮತ್ತು ಎಡಿಟಿಂಗ್ ಗ್ರೂಪ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವೀಡಿಯೋದಲ್ಲಿ ಇನ್ಸರ್ಟ್ ಟ್ಯಾಬ್ಗೆ ಹೋಗೋಣ. ನಿಮಗೆ ಈ ನನ್ನ ವೀಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮಾತ್ರ ಐ ಮೀನ್ ಶೇರ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಮತ್ತು ಇದು ತುಂಬ ಜನಕ್ಕೆ ಶೇರ್ ಆದಷ್ಟು ವಾಟ್ಸಪ್ ಅಥವಾ ಫೇಸ್ಬುಕ್ ಅಥವಾ ಟ್ವಿಟರಲ್ಲಿ ಅದು ಇನ್ನೂ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ಅವರು ಸಹ ನಮ್ಮಲ್ಲಿ ಈ ಟ್ಯುಟೋರಿಯಲ್ಸ್ ಎಲ್ಲ ಕಲಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.